ಸುದ್ದಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸುದ್ದಿ ಈಗಾಗಲೇ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ಗೆ ರೆಡಿ ಆಗ್ತಾ ಇದೆ ಈ ನಡುವೆ ಬೈಜೂಸ್ ಟೀಮ್ ಇಂಡಿಯಾ ತಂಡದ ಪ್ರಾಯೋಜಕತ್ವದಿಂದ ಹಿಂದೆ ಸರಿದಿದೆ ಹೀಗಾಗಿ ದೀರ್ಘಕಾಲದ ನಂತರ ಬಿ ಸಿ ಸಿ ಐ ಹೊಸ ಪ್ರಾಯೋಜಕರನ್ನು ಆಯ್ಕೆ ಮಾಡಿದೆ ಆನ್ಲೈನ್ ಫ್ಯಾಂಟಸಿ ಗೇಮಿಂಗ್ ವೇದಿಕೆಯಾದ ಡ್ರೀಮ್ ಇಲೆವೆನ್ ಇನ್ನು ಮುಂದೆ ಮೂರು ವರ್ಷಗಳ ಅವಧಿಗೆ ಟೀಮ್ ಇಂಡಿಯಾದ ಪ್ರಾಯೋಜಕತ್ವವನ್ನು ವಹಿಸ್ಕೊಳ್ತಾ ಇದೆ ಅಂತ ಭಾರತೀಯ ಕ್ರಿಕೆಟ್ ಮಂಡಳಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ ಐದರ ನಡುವೆ ಐ ಸಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಭಾಗವಾಗಿ ಭಾರತ ಕ್ರಿಕೆಟ್ ತಂಡವು ಜುಲೈ ಆಗಸ್ಟ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಆಡಲಿರುವ ಎರಡು ಟೆಸ್ಟ್ ಪಂದ್ಯಗಳ ಸರಣಿಯಿಂದಲೇ ಭಾರತ ತಂಡದ ಜೆರ್ಸಿಯಲ್ಲಿ ಡ್ರೀಮ್ ಇಲೆವೆನ್ ಇನ್ನು ಮುಂದೆ ಕಾಣಿಸಿಕೊಳ್ಳುತ್ತೆ ಈ ಬಗ್ಗೆ ಪ್ರತಿಕ್ರಿಯಿಸಿರ್ತಕ್ಕಂಥ ಬಿ ಸಿ ಸಿ ಐ ಅಧ್ಯಕ್ಷ ರೋಜರ್ ಬಿನ್ನಿ ನಾನು ಡ್ರೀಮ್ ಇಲೆವೆನ್ ಅನ್ನು ಅಭಿನಂದನೆ ಮಾಡುತ್ತೇನೆ ಅವರನ್ನು ಮತ್ತೆ ಮಂಡಳಿಗೆ ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದಾರೆ ಬಿ ಸಿ ಸಿ ಐನ ಅಧಿಕೃತ ಪ್ರಾಯೋಜಕದಿಂದ ಮ ಪ್ರಮುಖ ಪ್ರಾಯೋಜಕದವರೆಗೆ ಡ್ರೀಮ್ ಹನ್ನೊಂದು ಡ್ರೀಮ್ ಇಲೆವೆನ್ ಬಲಿಷ್ಠವಾಗಿ ಬೆಳೆದಿದೆ ಇದು ಭಾರತೀಯ ಕ್ರಿಕೆಟ್ ನೀಡುವ ನಂಬಿಕೆ ಮೌಲ್ಯ ಸಾಮರ್ಥ್ಯ ಮತ್ತು ಬೆಳವಣಿಗೆ ನೇರ ಸಾಕ್ಷಿಯಾಗಿದೆ ಅಂತ ಹೇಳಿದ್ದಾರೆ ಈ ವರ್ಷಾಂತ್ಯದಲ್ಲಿ ಐ ಸಿ ಸಿ ವಿಶ್ವಕಪ್ಗೆ ಸಿದ್ಧತೆ ಆರಂಭವಾಗುವ ಹೊತ್ತಿನಲ್ಲೇ ಅಭಿಮಾನಿಗಳ ಮನರಂಜನಾ ಅನುಭವವನ್ನು ಉತ್ತಮಪಡಿಸೋದು ನಮ್ಮ ಆದ್ಯತೆ ಈ ಪ್ರಾಯೋಜಕತ್ವವು ಅದಕ್ಕೆ ಪೂರಕವಾಗಲಿದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಲ್ಸ್ ಇತ್ತು ಪ್ರಾಯೋಜಕರಾಗಿ ಅದಾದಮೇಲೆ ಐ ಟಿ ಸಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿತ್ತು ಸಹರಾ ಗ್ರೂಪ್ ಅವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿಮೂರರವರೆಗೆ ಆಲ್ಮೋಸ್ಟು ಅತಿ ಹೆಚ್ಚು ವರ್ಷಗಳ ಕಾಲ ಸಹರಾ ಗ್ರೂಪ್ ಭಾರತ ತಂಡದ ಪ್ರಾಯೋಜಕವನ್ನು ಮಾಡ್ತಾಯಿದ್ರು ಅದಾದಮೇಲೆ ಸ್ಟಾರ್ ಇಂಡಿಯಾ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರವರೆಗೆ ಸುಮಾರು ಮೂರು ವರ್ಷ ಅವರಿದ್ದರು ಒಪ್ಪೋ ಮೊಬೈಲ್ ಅವರು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಇದ್ದರು ಬೈಜೂಸ್ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೇವಲ ಒಂದು ವರ್ಷಕ್ಕೆ ಮಾತ್ರ ಇದ್ದರು ಸೊ ಬೈಜ್ಯೂಸ್ ಕಂಪ್ನಿ ಮುಚ್ಚೋಗ್ತಾ ಇದೆ ಹೀಗಾಗಿ ಬೈಜೂಸ್ ಇಲ್ಲ ಈಗ ಡ್ರೀಮ್ ಇಲೆವೆನ್ ಭಾರತೀಯ ಟೀಮ್ನ ಟೀಮ್ ಇಂಡಿಯಾದ ಪ್ರಾಯೋಜಕವನ್ನು ಪಡ್ಕೊಂಡಿದೆ ಸೊ ಇದಾಗಿತ್ತು